ಪ್ರಕೃತಿಯಲ್ಲಿ ನಮಗೆ ಸಿಗುವಂಥದ್ದು ಎಷ್ಟು ಇದೆ ಅಂದರೆ ಎಷ್ಟು ತಗೊಂಡಷ್ಟು ನಮಗೆ ಪ್ರಕೃತಿಯಿಂದ ಸಿಗ್ತಾನೆ ಹೋಗುತ್ತೆ. ಪ್ರಕೃತಿನೇ ಒಂದು ಅಕ್ಷಯ ಪಾತ್ರೆ ಇದ್ದ ಹಾಗೆ ಎಲ್ಲನೂ ಸಿಗ್ತಾ ಹೋಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಪ್ರಕೃತಿಯನ್ನು ನಾವು ಇನ್ನೂ ಚೆನ್ನಾಗಿ ಕಾಪಾಡಿಕೊಂಡ್ರೆ ಮುಂದೆ ಇನ್ನೂ ನಮಗೆ ಅದರಿಂದ ಅನುಕೂಲತೆಗಳು ಜಾಸ್ತಿ ಇರುತ್ತೆ. ಈ ಜೇನು ತುಪ್ಪ ಇದೆಯಲ್ಲ, ಇದು 5000 ವರ್ಷ ಏನು ಆಯುರ್ವೇದ ಪದ್ಧತಿ ಶುರು ಆಯಿತು ಆವಾಗಿಂದನೂ ಇದ್ರ ಉಪಯೋಗ ಹೇಳ್ತಾನೆ ಬಂದಿದ್ದಾರೆ. ಆಯುರ್ವೇದದಲ್ಲಿ ಔಷಧಗಳ ಜೊತೆನಲ್ಲಿ ಇದನ್ನ ಕೊಡ್ತಾ ಬಂದ್ರೆ, ಈ ಚೂರ್ಣದ ಜೊತೆಯಲ್ಲಿ ಕೊಟ್ರೆ ಏನಾಗುತ್ತೆ, ಕಷಾಯದ ಜೊತೆಯಲ್ಲಿ ಕೊಟ್ರೆ ಏನಾಗುತ್ತೆ, ಮಾತ್ರೆ ಜೊತೆಯಲ್ಲಿ ತಗೊಳ್ಳೋದ್ರಿಂದ ಎಷ್ಟು ಅನುಕೂಲತೆ ಇದೆ, ಹಾಗೆ ಲೇಹ್ಯದ ಜೊತೆಯಲ್ಲಿ ತಗೊಳ್ಳೋದ್ರಿಂದ ಏನ್ ಅನುಕೂಲ ಇದೆ ಅಂತ ಹೇಳಿ ಒಂದೊಂದು ಕಾಂಬಿನೇಷನ್ ಅಲ್ಲಿ ಕೊಡ್ತಾ ಹೋಗೋದು. ಆಯುರ್ವೇದದಲ್ಲಿ ಹೇಳಿರೋದೇ ಹಾಗೆ, ವೈದ್ಯ ಅವನಿಗೆ ಅನುಗುಣವಾಗುವಂತೆ ಒಂದು ಕಾಂಬಿನೇಷನ್ ಅಲ್ಲಿ ಕೊಡ್ತಾ ಹೋಗೋದು. ಅವನ ಯುಕ್ತಿ ಅನುಸಾರ ಅವನು ಅದನ್ನು ಬಳಕೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಬಂದಿದ್ದಾರೆ. ಹಾಗಾಗಿ ಈ ಜೇನುತುಪ್ಪವನ್ನು ಉಪಯೋಗಿಸೋದ್ರಿಂದ ಔಷಧ ಅನುಪಾನವಾಗಿ ಉಪಯೋಗಿಸ್ಬೋದು. ಹಾಗೆ ದಿನನಿತ್ಯ ಇದನ್ನು ಸೇವಿಸ್ತಾ ಬಂದರೆ, ಒಂದು ಸ್ಪೂನು ಅದನ್ನು ಸೇವಿಸ್ತಾ ಬಂದರೆ ಒಂದು ಇಮ್ಯುನಿಟಿ ಪವರ್, ವ್ಯಾಧಿ ಕ್ಷಮತ್ವ, ರೋಗ ನಿರೋಧಕ ಶಕ್ತಿ ಏನಿದೆ ಅದು ಹೆಚ್ಚಾಗ್ತಾ ಬರುತ್ತೆ ಶರೀರದಲ್ಲಿ. ಹಾಗೆ ಬೇಡದೇ ಇರೋ ಸಕ್ಕರೆ, ಸ್ವೀಟು ಅದನ್ನು ಹಾಕ್ಕೊಂಡು ತಿನ್ನೋದ್ರ ಬದಲು ಇದನ್ನು ಒಂದು ಸ್ವೀಟ್ನರ್ ಆಗಿ ಸಿಹಿಗೆ ಬೇಕಾಗುವಂಥ ಒಂದು ಸಂದರ್ಭದಲ್ಲಿ ಜೇನುತುಪ್ಪವನ್ನ ಬಳಸೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ, ಹಾಗೂ ಅವರಿಗೆ ಇದರಿಂದ ಒಂದು ಉಪಯೋಗನೂ ಸಹ ಆಗುತ್ತೆ. ಜೇನುತುಪ್ಪ ಏನಂದ್ರೆ ಕಲರು ಟೇಸ್ಟು ವೇರಿ ಆಗ್ತಾ ಹೋಗುತ್ತೆ. ಯಾಕೆ ಅಂದ್ರೆ ಜೇನು ಯಾವ ಹೂವಿನ ಒಂದು ಮಕರಂದವನ್ನ ಅದು ತಗೊಂಡು ಬರುತ್ತೋ ಅದ್ರ ಮೇಲೆ ಅದರದ್ದು ಕಲರು ಟೇಸ್ಟು ಎಲ್ಲ ಬದಲಾಗ್ತಾ ಹೋಗುತ್ತೆ. ಹಾಗೂ ಈ ಜೇನುತುಪ್ಪ ಏನಂದ್ರೆ ಔಷಧವಾಗಿಯೂ ಅಷ್ಟೇ, ಹಾಗೆ ಸ್ಕಿನ್ ತ್ವಚೆಗೆ ತುಂಬಾನೇ ಅನುಕೂಲಕಾರಿ. ಇದು ಸ್ಕಿನ್ಗೆ ಅಪ್ಲೈ ಮಾಡ್ಕೊಳ್ತಾರೆ, ಆಮೇಲೆ ಸುಟ್ಟ ಗಾಯಗಳಲ್ಲಿ ಜೇನುತುಪ್ಪ ಹಾಕಿದ್ರೆ ಕಲೆ ನಿಲ್ಲೋದಿಲ್ಲ, ಅದಕ್ಕೂ ತುಂಬಾನೇ ಒಳ್ಳೇದು. ಮತ್ತೆ ಪ್ರತಿದಿನ ಸೇವಿಸ್ಕೊಂಡು ಇದನ್ನ ಬಂದ್ರೆ ಇಮ್ಯುನಿಟಿ ತುಂಬಾ ಚೆನ್ನಾಗಿರುತ್ತೆ. ಸುಮಾರು ರಿಸರ್ಚರ್ಸ್ ನಡೀತಾನೆ ಇದೆ. ಹನಿ ಪ್ರತಿದಿನ ತಗೊಳ್ಳುವಾಗ ಏನ್ ಹೇಳ್ತೀವಿ, ಕ್ಯಾನ್ಸರ್ ಇರ್ಬೋದು, ಮತ್ತೊಂದು ಕಾಯಿಲೆ ಇರ್ಬೋದು, ಅದನ್ನೆಲ್ಲ ಪ್ರಿವೆನ್ಷನ್ ಬೇಸಿಕ್ ಆಗಿ ಬೇಕಾಗಿರೋದೇನು, ಒಂದು ಇಮ್ಯುನಿಟಿ ಪವರ್. ಆ ಒಂದು ಇಮ್ಯುನಿಟಿ ಪವರು, ರೆಸಿಸ್ಟೆನ್ಸ್ ಪವರು ಶರೀರದಲ್ಲಿ ಚೆನ್ನಾಗಿ ಇದ್ದಾಗ ಯಾವುದೇ ಒಂದು ಇನ್ಫೆಕ್ಷನ್ ತುಂಬಾ ಬೇಗ ಆಗೋದಿಲ್ಲ. ಬಹಳ ಮುಖ್ಯವಾದಂತಹ ಪ್ರಾಪರ್ಟಿ ಜೇನುತುಪ್ಪದಲ್ಲಿದೆ, ಹಾಗಾಗಿ ಇದನ್ನು ಉಪಯೋಗಿಸ್ಕೊಳ್ಬಹುದು.